ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ನವೆಂಬರ್ 10 ರಂದು ಹಜರತ್ ಟಿಪ್ಪು ಸುಲ್ತಾನ್ ರವರ ಜಯಂತಿಯ ನಿಮಿತ್ತ ಇನ್ಶಾ ಅಲ್ಲಾ ಜುಮ್ಮಾ ನಮಾಜ್ ನಂತರ ಮಧ್ಯಾಹ್ನ 2:15 ಕ್ಕೆ ಕುಕನೂರಿನ ಟಿಪ್ಪು ಸುಲ್ತಾನ್ ಸರ್ಕಲ್ ಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಂಕ್ಷಿಪ್ತವಾಗಿ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡಲಾಯಿತು. ನಮ್ಮ ಭಾರತ ದೇಶದಲ್ಲಿಯೇ ಯುದ್ಧಕ್ಕೆ ಪರಾಕ್ರಮಿಯಾಗಿರುವಂತ ಟಿಪ್ಪು ಸುಲ್ತಾನ್ ಭಾರತ ಕಂಡಂತ ಒಬ್ಬ ಧೀಮಂತ ವ್ಯಕ್ತಿ. ದಲಿತರಿಗೆ ಪ್ರಥಮ ಬಾರಿಗೆ ಭೂಮಿ ನೀಡಿದ ಮಹಾನ್ ವ್ಯಕ್ತಿ ಟಿಪ್ಪು ಸುಲ್ತಾನ್. ಇವರು ಭಾರತದಲ್ಲಿ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿಯೇ ಮೈಸೂರು ಸಂಸ್ಥಾನದಲ್ಲಿ ಭೂಮಿ ಇಲ್ಲದ ದಲಿತ ಕುಟುಂಬಸ್ಥರಿಗೆ ಭೂಮಿಯನ್ನ ನೀಡಿದ್ದರು. ಇಂತಹ ಮಹಾನ್ ಚೇತನ ಟಿಪ್ಪು ಸುಲ್ತಾನ್ ಜೀವನೋಪಾಯದ ತತ್ವಾದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಸ್ಮರಿಸಬೇಕು. ಕೆಲವೊಂದು ಕಿಡಿಗೇಡಿಗಳು ತಮ್ಮ ಸ್ವಹಿತಕ್ಕಾಗಿ ಮತಿ ಭಾವನೆಯನ್ನ ಕೆರಳಿಸಿ ಇಂದಿನ ಯುವ ಪೀಳಿಗೆಯಲ್ಲಿ ತಪ್ಪು ಸಂದೇಶವನ್ನ ಸಾರುತ್ತಿದ್ದಾರೆ. ಅವರು ಮಾಡಿದ ಕಾರ್ಯಗಳು ಮುಂಚೂಣಿಯಲ್ಲಿ ಕಾಣುತ್ತಿವೆ. ಅಲ್ಲದೆ ಹಿಂದೂ ವಿರೋಧಿ ಎನ್ನುವ ಬಾಯಿಗಳಿಗೆ ಎಷ್ಟು ಹಿಂದೂ ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಸಹಾಯ ಮಾಡಿದ ವ್ಯಕ್ತಿ ಟಿಪ್ಪು ಸುಲ್ತಾನ್ ಆಗಿದ್ದಾರೆ. ಇಂತಹ ಮಹಾನ್ ಪರಾಕ್ರಮಿ ಜಯಂತಿಯ ಮೂಲಕ ಸ್ಮರಿಸಬೇಕು ಮತ್ತು ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನು ದೇಶಕ್ಕೆ ಮುಡಿಪಿಟ್ಟು ದೇಶಕ್ಕೆ ಸ್ವತಂತ್ರ ನೀಡಿದ ಮಹಾನ್ ಪರಾಕ್ರಮಿ ಟಿಪ್ಪು ಸುಲ್ತಾನನ್ನು ನೆನೆಯೋಣ ಎಂದು ರಾಘವೇಂದ್ರ ಕಾತರ್ಕಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ದೇವಪ್ಪ ಸೋಬಾನದ ಹಿರಿಯರು ಮತ್ತು ಪತ್ರಕರ್ತರಾದ ರುದ್ರಪ್ಪ ಭಂಡಾರಿ ಟಿಪ್ಪು ಸುಲ್ತಾನ್ ಕುರಿತು ಮಾತನಾಡಿದರು. ಹುಸೇನ್ ಸಾಬ್ ನದಾಫ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಸಂದರ್ಭದಲ್ಲಿ ರಾಜಸಾಬ್ ಕಲ್ಲೂರು, ವಾಸಿಂ ಪಟೇಲ್, ಸುಫಿಯಾನ್, ಅಬ್ದುಲ್ ಹೊರಕಡ್ಲಿ, ಫರ್ವೀಸ್ ಗುಡಿಹಿಂದಲ್, ರಮೇಶ್ ಗುಡಿಹಿಂದಲ್, ಶಾರುಖ್ ಖಾನ್, ಯೂನಿಸ್ ಶಿಕ್ಷಾವಲಿ, ದೇವಪ್ಪ ಸೋಬಾನದ್, ರಾಘವೇಂದ್ರ ಕಾತ್ರಿಕಿ, ರುದ್ರಪ್ಪ ಭಂಡಾರಿ, ವೀರಯ್ಯ ಕುರ್ತಕೋಟಿ, ಕನಕರಾಯ್ ಭಜಂತ್ರಿ ಹಾಗೂ ಹಿಂದೂ ಮುಸ್ಲಿಂ ಬಂಧು ಬಾಂಧವರು ಇದ್ದರು. ಚೆನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4, ಕುಕನೂರು. الذين يؤمنون بما أنزل إليك وما أنزل من قبلك بالآخرة هم يوقنون. بسم الله الرحمن الرحيم. الله لا إله إلا هو الحي القيوم لا تأخذه سنة ولا نوم. له ما في السماوات وما في الأرض من ذا الذي يشفع عنده إلا بإذنه. يعلم ما بين أيديهم وما خلفهم ولا يحيطون بشيء من علمه إلا بما شاء. وسع كرسيه السماوات والأرض ولا يؤوده حفظهما وهو العلي العظيم. ಟಿಪ್ಪು ಅವರ ಸರ್ಕಲ್ಗೆ ಪುಷ್ಪಾರ್ಪಣೆ ಮಾಡೋ ಮೂಲಕ ಆಚರಿಸ್ತಿದ್ರು. ಇದು ಸಾಂಕೇತಿಕ ನಾವೇನು ಒಂದು 3-4 ಜನ 5-6 ಜನ ಬರ್ಬೋದು ಅಂದ್ಕೊಂಡಿದ್ವಿ. ಆದರೂ ಕೂಡ ಮಿತಿ ಮೀರಿಲ್ಲ. ಯುವಕ ಸಂಖ್ಯೆ ಮತ್ತು ಅಭಿಮಾನಿಗಳು ಭಾಳಷ್ಟು ಜನ ಬಂದಿದ್ದಾರೆ. ನಮ್ಮ ದೇವಪ್ಪ ನಾಯಕರಿಗಿಂತ ದೇವಪ್ಪ ಸೋಮಂತ್ ಅವರು ಇರ್ಬೋದು, ನಮ್ಮಿತ್ರ ರಾಘವೇಂದ್ರ ಅವರು ಚೆನ್ನಾಗಿ ಇದುವರೆಗೆ ಟಿಪ್ಪು ಅವರ ಬಗ್ಗೆ ಒಂದು ಉಪನ್ಯಾಸವನ್ನೇ ನೀಡಿದರು. ಇಂಥ ಒಂದು ಕಾರ್ಯಕ್ರಮ ಬರೀ ಯುವತಿಗೆ ಮುಗಿಬಾರ್ದು. ಒಂದು ಆಗಾಗ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ, ಯುವಜನರಿಗೆ ಏನು ಗೊಂದಲಾಗಿದೆ, ದೇಶ ಪ್ರೇಮ ಅಂದ್ರೆ ಏನು, ಟಿಪ್ಪು ಅವರ ಸಾಧನೆಗಳೇನು, ಕರ್ನಾಟಕ ಇತಿಹಾಸದಲ್ಲಿ ಏನು, ಇವರು ಒಂದು ಪುಸ್ತಕ ನಾವು ಪಿ ಸಿಲಿ ಓದುವಾಗ ಇವರು ಒಂದು ಪುಸ್ತಕ ಇತ್ತು, ಪುಸ್ತಕದಲ್ಲಿ ಇವ್ರದ್ದು ಪಟ್ಟೆ ಇತ್ತು ಟಿಪ್ಪು ಸುಲ್ತಾನ್ ಬಗ್ಗೆ. ಎಲ್ಲ ಇಷ್ಟು ತಿಳ್ಕೊಂಡು ನಾವು ಕೂಡ ಇವ್ರ ಬಗ್ಗೆ ಪರೀಕ್ಷೆಯಲ್ಲಿ ಬರೆದು ನಾವು ಹೆಚ್ಚಿನ ಅಂಕಗಳನ್ನು ಪಡೆದಂಥ ನೆನಪು ಇವತ್ತಿಗೂ ನಮಗಿದೆ. ಹೀಗಾಗಿ ಟಿಪ್ಪು ಅವರು ಜಯರಾಮನವರ ಅವರ ಇತಿಹಾಸ ಚರಿತ್ರೆ ಅವರ ಸಾಧನೆಗಳ ಬಗ್ಗೆ ಇವತ್ತಿನ ಪೀಳಿಗೆಗೆ ನಾವೆಲ್ಲ ಕೂಡ ಹೆಚ್ಚಿನ ರೀತಿಯಲ್ಲಿ ತಿಳುವಳಿಕೆ ಮೂಡಿಸಬೇಕಾಗಿದೆ. ಎಲ್ಲರಿಗೂ ಸ್ವಾಗತ. ಈ ಒಂದು ಟಿಪ್ಪು ಸುಲ್ತಾನ ಜಯಂತಿ ಅಂಗವಾಗಿ ಇನ್ನೂ ಹೆಚ್ಚೆಚ್ಚಿಗೆ ನಿಮ್ಮ ಬಾಂಧವರಲ್ಲಿ, ಯಾವ ಸಮಾಜದವರಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ಈ ಒಂದು ಟಿಪ್ಪು ಸುಲ್ತಾನ ಬೆಳೆಸ್ಬೇಕಂತೇಳಿ ನನ್ನ ನೆನಪು. ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಈ ಭಾರತ ದೇಶಕ್ಕಾಗಿ ಹೋರಾಟ ಮಾಡುವುದರಲ್ಲಿ ಅತ್ಯಂತ ಮುಂಚೂಣಿಯ ನಾಯಕರಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರು ಮೊದಲನೇವರಾಗಿ ನಿಲ್ತಾರಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಕೆಲ ಕಿಡಿಗೇಡಿಗಳು ಟಿಪ್ಪು ಜಯಂತಿಗಳನ್ನು ಯಾಕೆ ಮಾಡಬೇಕು ಅಂತ ವಾದ ಮಾಡ್ತಾರೆ. ಅಂಥ ಕಿಡಿಗೇಡಿಗಳಿಗೆ ಈ ಮೂಲಕ ನಾನು ಅವ್ರಿಗೆ ಎರಡು ಮಾತುಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಜರತ್ ಟಿಪ್ಪು ಸುಲ್ತಾನ್ ಅವರು ಈ ದೇಶಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತನ್ನ ಸ್ವಂತ ಮಕ್ಕಳನ್ನೇ 3ನೇ ಆಂಗ್ಲೋ ಮೈಸೂರು ಯುದ್ಧದ ಖರ್ಚಿಗಾಗಿ 3,30,000,000 ರೂಪಾಯಿಗಾಗಿ ಆ ಖರ್ಚು ಕೊಡಬೇಕಾಗಿರುತ್ತೆ ಆ ಯುದ್ಧಕ್ಕಾಗಿ ಬ್ರಿಟಿಷರಿಗೆ. ದುಡ್ಡು ಕೊಡುವ ಸಲುವಾಗಿ ತನ್ನ 2 ಮಕ್ಕಳನ್ನು ಹಡ ಇಡುತ್ತಾರೆ. ಇವತ್ತಿನ ದಿನ ನಾವು ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಏನೋ ಒಂದು ಗಾಯ ಆಗಿರ್ಬೋದು, ಯಾರೋ ಏನೋ ಮಾಡಿದರೂ ಕೂಡ ಅಯ್ಯೋ ನನ್ನ ಮಗನಿಗೆ ಹಿಂಗಾಗಿಬಿಡ್ತು,
ನನಗೆ ಹಿಂಗಾಗ್ಬಿಡ್ತು ನನ್ನ ಮಗ ಹಂಗಾಯ್ತು ಅಂತ ಹೇಳ್ತಾರೆ. ಆದರೆ ಈ ದೇಶದಕ್ಕಾಗಿ ನೆಲ ಜಲಕ್ಕಾಗಿ ಈ ಮಣ್ಣಿಗಾಗಿ ಹಜರತ್ ಟಿಪ್ಪು ಸುಲ್ತಾನರು ತನ್ನ ತನಗೆ ಇರ್ತಕ್ಕಂಥ ಇಬ್ಬರು ಮಕ್ಕಳನ್ನು ದೇಶಕ್ಕಾಗಿ ಒತ್ತಿ ಇಡ್ತಾರೆ.